ಸ್ನೇಹಿತರನ್ನ ಬಿಡಿ. ಅವ್ರನ್ನ ದ್ವೇಷಿಸೋರು, ಅವ್ರಿಗೆ ಕೆಡನ್ನ ಬಯಸಿರೋರು, ಅಥವಾ ಅವ್ರಿಗೆ ದ್ರೋಹ ಮಾಡಿರೋರು ಸಹ ನಮ್ಮ ಮನೆಗೆ ಬಂದರೆ ಅವ್ರಿಗೆ ಆತಿಥ್ಯವನ್ನು ಕೊಟ್ಟು ಏನು ಬೇಕು, ಏನಾಗಬೇಕು ಅನ್ನೋದು ಕೇಳಿ ಅವ್ರಿಗೆ ಒಂದು ಪ್ರಾಮಾಣಿಕವಾಗಿ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡೋರು. ಈ ನಿಜವಾದ ಒಂದು ಈ ಗುಣಗಳಿದೆಯಲ್ಲ, ಒಬ್ಬನೇ ಒಬ್ಬ ಮನುಷ್ಯನಲ್ಲಿ ಈ ಇಷ್ಟೊಂದು ಗುಣಗಳು ನಿಜಕ್ಕೂ ಆ ದೇವರು ಅದು ಯಾವ ರೀತಿ ರೂಪಿಸಿ ಕಲ್ಪಿಸಿ ಈ ಭೂಪ್ರಪಂಚಕ್ಕೆ ಕಳಿಸಿದಾನೆ ಅಂತ ಗೊತ್ತಿಲ್ಲ. ಬಟ್ ಅಷ್ಟೊಂದು ಅಪರೂಪವಾದ ವ್ಯಕ್ತಿತ್ವ ಅಂಬರೀಷ್ ಅವರಿಗೆ ಸೇರಿತ್ತು. ಈ ಎಲ್ಲ ಗುಣಗಳನ್ನ ಅವ್ರು ಯಾವತ್ತೂ ಬೇಕು ಅಂತ ಕಲ್ಟಿವೇಟ್ ಮಾಡ್ಕೊಂಡಿರ್ಲಿಲ್ಲ. ಅವ್ರಿಗೆ ತಾನಾಗೆ ಬಂದಿರುವಂತ ಒಂದು ಹುಟ್ಟು ಗುಣ ಅಂತಾನೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವ್ರಿಗೆ ಧರ್ಮಪತ್ನಿಯಾಗಿ ನಾನು ನೋಡಿದ ಉದಾಹರಣೆಗಳಿಂದ ಅವ್ರ ಸ್ನೇಹಿತರು, ಅವರ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಮಾತುಗಳನ್ನ ಹೇಳ್ತಾರೆ. ಇವತ್ತು ಒಬ್ಬ ಸಂಸದೆಯಾಗಿ ನಾನು ಕ್ಷೇತ್ರದಲ್ಲಿ ಎಲ್ಲೇ ಹೋದ್ರು, ಮೂಲ ಮೂಲೆಯಲ್ಲಿ ಹಳ್ಳಿಗಳಲ್ಲಿ ಹೋದ್ರು, ಇದು ಅಂಬರೀಷ್ ಅಣ್ಣನ ಕೊಡುಗೆ, ಇದು ಅಂಬರೀಷ್ ಅಣ್ಣ ಇರೋಡ್ ಮಾಡಿಕೊಟ್ಟಿರೋದು, ಈ ಬಸ್ ಕಂಬದಾಣ ಅಂಬರೀಷ್ ಮಾಡಿಕೊಟ್ಟಿರೋದು, ಅಥವಾ ಈ ಸಮುದಾಯ ಭವನ ನಮ್ಮ ಊರಲ್ಲಿ ಇಲ್ವೇ ಇಲ್ಲ, ಯಾರೂ ಮಾಡಿರಲಿಲ್ಲ ಅಷ್ಟೊಂದು ವರ್ಷಗಳು ಅಂಬರೀಷ್ ಅವ್ರು ಮಾಡಿರೋದು ಅನ್ನೋಂತ ಮಾತುಗಳನ್ನ ಕೇಳಿದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ ನನಗೆ. ಆದರೆ ಈ ಎಲ್ಲ ವಿಷಯಗಳು ಜನಕ್ಕೆ ಈಗ ಗೊತ್ತಿದೆ, ಆದರೆ ಮುಂದಿನ ತಲೆಮಾರುಗಳಿಗೆ ಅಂಬರೀಷ್ ಅವರ ಜೀವನ, ಅಂಬರೀಷ್ ಅವರ ಭಾವನೆಗಳು, ಅಂಬರೀಷ್ ಅವರ ನಡೆ ಒಂದು ಮಾದರಿ ಆಗಬೇಕು, ಒಂದು ಸ್ಫೂರ್ತಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಈ ಒಂದು ಸ್ಮಾರಕದ ನಿರ್ಮಾಣ ಹಿಂದೆ ಇರೋದು. ಅದನ್ನು ಬಿಟ್ಟು ಅಂಬರೀಷ್ ಅವರಿಗೆ ಯಾವತ್ತೂ ಇಂಥ ಆಸೆಗಳಿರಲಿಲ್ಲ. ಅದು ಅವ್ರಿಗೆ ನಾನು ಇವತ್ತು ಹೇಳೋಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅಂಬರೀಷ್ ಅವ್ರನ್ನ ಬರೀ ರಾಜಕಾರಣದಲ್ಲಿ ನೋಡಿದ್ದವರಲ್ಲ, ಅದಕ್ಕೆ ಮುಂಚಿತವಾಗಲೇ ಅವರಿಬ್ಬರು ಹಳೆಯ ಸ್ನೇಹಿತರು, ಆಪ್ತರು, ಒಬ್ಬರಿಗೊಬ್ಬರು ತುಂಬಾ ಒಂದು ಹತ್ತಿರದ ಬಾಂಧವ್ಯ ಇಟ್ಕೊಂಡಿದ್ದವರು. ಹಾಗಾಗಿ ನನಗಿಂತ ಮುಂಚಿತವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಂಬರೀಷ್ ಅವರ ಪರಿಚಯ ಇತ್ತು, ಅವ್ರ ವ್ಯಕ್ತಿತ್ವ, ಅವ್ರ ಗುಣ ಏನು ಅಂತ ಗೊತ್ತಿತ್ತು. ಆ ಒಂದು ಕಾರಣಕ್ಕೇನೆ ಇಲ್ಲ, ಈ ಒಂದು ವಿಷಯವನ್ನ ನಾನೇ ಇನಿಷಿಯೇಟಿವ್ ತಗೊಂಡು ಲೀಡ್ ಮಾಡಿ ಮಾಡೇ ಮಾಡ್ತೀನಿ ಅನ್ನುವಂತ ಭರವಸೆ ಕೊಟ್ಟಿದ್ರು. ಕೊಟ್ಟ ಭರವಸೆನ ಇವತ್ತು ಕಾಪಾಡಿ ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದ್ರು. ನಿಜಕ್ಕೂ ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಅಂಬರೀಷ್ ಅವರ ಜೀವನ, ಅಂಬರೀಷ್ ಅವರ ವ್ಯಕ್ತಿತ್ವ, ಮುಂದಕ್ಕೆ ಅವರ ನೆನಪುಗಳು ಯಾವತ್ತೂ ಶಾಶ್ವತಾನೆ, ಅವರು ನಮ್ಮ ಮನದಲ್ಲಿ ಯಾವತ್ತೂ ಇರ್ತಾರೆ. ಇವತ್ತಿನ ದಿನ ಈ ಒಂದು ಸ್ಮಾರಕದ ನಿರ್ಮಾಣಕ್ಕೆ ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಿದ್ದ ಎಲ್ಲ ಸಚಿವಾಲಯಕ್ಕೂ, ಲೋಕೋಪಯೋಗಿ ಸಚಿವರು ಅವರ ಸಚಿವಾಲಯಕ್ಕೂ, ಹಾಗೆ ಈ ಹಿರಿಯ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ನಮ್ಮ ಜೊತೆಯಲ್ಲಿ, ಮಂಜುನಾಥ್ ಪ್ರಸಾದ್ ಅವರಿರ್ಬೋದು, ವಿಜಯಾನಂದ್ ಅವರಿರ್ಬೋದು, ಅವರ ಇಡೀ ತಂಡ, ಪಿ ಡಬ್ಲ್ಯೂ ಡಿ ಅವರು ಇಷ್ಟೊಂದು ಸುಂದರವಾದ ಒಂದು ಡಿಸೈನ್ ಮಾಡಿಕೊಟ್ಟಿದ್ದಾರೆ, ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಎಲ್ಲರೂ ಇದೇ ಪ್ರೀತಿ, ಇದೇ ಆಶೀರ್ವಾದ ಎಂದೆಂದಿಗೂ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಒಂದೇ ಒಂದು ವಿಷಯ ನಾನು ಹೇಳಬೇಕು. ಈ ಒಂದು ದಿನ, ಈ ಸ್ಮಾರಕ, ಈ ಇಷ್ಟೊಂದು ಅಂದರೆ ಒಂದು ಒಂದು ಅನುಷ್ಠಾನಗೊಳಿಸುವ ಒಂದು ಹಂತಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮುಖ್ಯವಾಗಿ ನನ್ನ ಜೊತೆಯಲ್ಲಿದ್ದ ನನ್ನ ನಮ್ಮ ಕುಟುಂಬದ ಆಪ್ತರಾದ ಶ್ರೀ ಲಾರ್ಡ್ ರಾಕ್ಲೈನ್ ವೆಂಕಟೇಶ್ ಇರ್ಬೋದು, ನನ್ನ ದೊಡ್ಡ ಮಗನಾದ ದರ್ಶನ್ ಇರ್ಬೋದು, ನಮ್ಮ ಹಿರಿಯರಾದ ದೊಡ್ಡಣ್ಣ ಇರ್ಬೋದು, ಅವರನ್ನು ನಾನು ನೆನಪಿಸ್ಕೊಳ್ಳೇಬೇಕು. ಯಾಕೆಂದರೆ ಅವರೆಲ್ಲರೂ ಇಲ್ಲದೆ ಇದ್ದರೆ ಈ ಒಂದು ಸ್ಮಾರಕ ಆಗ್ತಾನೆ ಇರಲಿಲ್ಲ. ಸೊ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ತುಂಬಿದ ಧನ್ಯವಾದಗಳು ಅರ್ಪಿಸ್ತಾ, ನಿಮ್ಮೆಲ್ಲರ ಪ್ರೀತಿಗೆ ಮೊತ್ತೊಮ್ಮೆ ವಂದನೆಗಳು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.